हेलो गुड मॉर्निंग एल्लरिगू वेलकम बैक टू द चैनल कृपा मल्लाट नानु कृपा बेळग्गे 7 गंटे आगिदे एष्टु इब्बनि बीळ्ता इदे अंद्रे नन्न मगळन बिडलिक्के होगिद्दे नन्न रेप्पे मेले तले मेले एल्ल कडे आ इब्बनि बिद्दित्तु एष्टु चेन्नागि बिद्दित्तु अंद्रे बट्टे पूर्ति ओद्दे आगि होगित्तु हागागि बट्टे चेंज माड्दे नानु तुम्बा चळि चळि आग्ता इत्तु तोरिस्तीनि निमगे ಏನೋ ಕಾಣ್ತಿರಲಿಲ್ಲ ನಾನಿವತ್ತು ಸ್ಕೂಟಿಲಿ ಲೈಟ್ ಹಾಕೊಂಡು ಹೋದೆ ಹೆದರಿಕೆ ಆಗ್ತಾ ಇತ್ತು ನನಗೆ ಎದುರುಗಡೆ ಏನೂ ಕಾಣ್ತಿರಲಿಲ್ಲ ನಮ್ಮ ಮನೆಯವರು 5 4 5 ಅಲ್ಲ 5 ಮುಕ್ಕಾಲಿಗೆ ಹೋಗಿದ್ದಾರೆ ಹೆಂಗ್ ಹೋದ್ರೋ ಏನೋ ಗೊತ್ತಿಲ್ಲ ಅಷ್ಟು ಇಬ್ಬನಿ ಬಿಡ್ತಾ ಇದೆ ತೋರಿಸ್ತೀನಿ ನಿಮಗೆ ಏನೂ ಕಾಣ್ತನೇ ಇಲ್ಲ ಸ್ಕೂಟಿನ ಹೊರಗೆ ನಿಲ್ಲಿಸಿದೀನಿ ಮಗಳು ಬರ್ತಾಳಲ್ಲ ಅದ ಕರ್ಕೊಂಡು ಬರಬೇಕಲ್ಲ ಅದಕ್ಕೆ ಏನೂ ಕಾಣ್ತಾ ಇಲ್ಲ ಹೊರಗಡೆ ಎಲ್ಲ ಇವತ್ತು ತಿಂಡಿಗೆ ಲಂಚ್ ಬಾಕ್ಸ್ ಗೆಲ್ಲ ಹಾಕ್ಲಿಕ್ ಮಾಡಿದ್ನ ಒಂದು ತಿಂಡಿ ಹೇಳಿ ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ರೈಸ್ ಬಾತ್ ಮಾಡೋಣ ಅಂತ ಇದೀನಿ ಎಲ್ಲ ತರಕಾರಿ ಹಾಕಿ ತರಕಾರಿ ಪಲಾವ್ ಆತರ ಹೋಟಲ್ ಅಲ್ಲೆಲ್ಲ ಸಿಗುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಗಂತೂ ತುಂಬಾ ಚೆನ್ನಾಗಿರುತ್ತೆ ಅದು ರೆಸಿಪಿ ಹೇಳಿ ಕೊಡ್ತೀನಿ ರಾಮು ರಾಮು ನಾನು ರೈಸ್ ಬಾತ್ ನ ಎಷ್ಟು ಒಂದು ಲೋಟ ಅಳತೆಗೆ ಎಷ್ಟು ಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನಾನು ಈ ಒಂದು ಲೋಟದಲ್ಲಿ ಮಾಡ ತೋರಿಸ್ತೀನಿ ಅದಕ್ಕೆ ಏನೇನ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಮೊದಲು ಅದನ್ನ ಹುರ್ಕೊಂಬೇಕು ರುಬ್ಬಲಿಕ್ಕೆ ಫಸ್ಟ್ ಅದನ್ನ ತೋರಿಸ್ತೀನಿ ಆಮೇಲೆ ಮಾಡೋದನ್ನ ತೋರಿಸ್ತೀನಿ ಹುರಿಲಿಕ್ಕೆ ಏನೇನ ತಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಎಲ್ಲದನ್ನ ಒಟ್ಟಿಗೆ ಹಾಕಿ ಹುರಿತೀನಿ ನಾನು ತೋರಿಸ್ತೀನಿ ಒಂದು ಕಾಲ್ ಬೌಲ್ ಅಷ್ಟು ಕಾಯಿತುರಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಸೋಂಪಿನ ಕಾಳು ತಗೊಂಡಿದ್ದೀನಿ ಒಂದು ಯಾಲಕ್ಕಿ ತಗೊಂಡಿದ್ದೀನಿ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ನಾಲ್ಕು ಹಸಿಮೆಣಸು ತಗೊಂಡಿದ್ದೀನಿ ಹಸಿಮೆಣಸಿನಂದು ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ನಾಲ್ಕು ತಗೊಂಡಿದ್ದೀನಿ ಖಾರ ಜಾಸ್ತಿ ಇದ್ರೆ ನೀವು ಎರಡು ತಗೊಳ್ಳಿ ಆಮೇಲೆ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹುರ್ಕೊಂಬೇಕಾಗುತ್ತೆ ತೋರಿಸ್ತೀನಿ ನಾನೀಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಹುರಿಲಿಕ್ಕೆ ಅಷ್ಟೇನೆ ಹಸಿಮೆಣಸು ಹಾಕ್ತಾ ಇದೀನಿ ಇದೆಲ್ಲದನ್ನು ಹಾಕ್ತೀನಿ ಹಸಿಮೆಣಸು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿತೀನಿ ಆ ನಂತರ ಈ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತೀನಿ ಸೋಂಪಿನ ಕಾಳು ಹಾಕಿರ್ತೀವಲ್ಲ ಗಮ್ ಅಂತ ವಾಸನೆ ಈಗಲೇ ಗೊತ್ತಾಗುತ್ತೆ ನಿಮಗೆ ತುಂಬಾ ಚೆನ್ನಾಗುತ್ತೆ ಇದು ಸ್ವಲ್ಪ ಈಗ ಕಾಯಿತುರಿನ ಹಾಕ್ತಾ ಇದೀನಿ ಸ್ವಲ್ಪ ಕಾಯಿತುರಿ ಬಿಸಿ ಆದ್ರೆ ಸಾಕು ಆಫ್ ಮಾಡ್ತೀನಿ ನಾನು ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಂತೀನಿ ತಣ್ಣಗಾಗಿದೆ ರುಬ್ತಾ ಇದೀನಿ ರುಬ್ಬೋದಿಕ್ ನಾನು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಇದಿಷ್ಟನ್ನ ಹಾಕಿ ನಾನು ತುಂಬಾ ನಯಸ್ಸಾಗಿ ರುಬ್ಕೊಬೇಕು ನಯಸ್ಸಾಗಿ ರುಬ್ಕೊಂತೀನಿ ರುಬ್ಬಿದೀನಿ ಇಷ್ಟು ನಯಸ್ಸಾಗಿರ್ಬೇಕು ತರಿ ತರಿಯಾಗಿರಬಾರ್ದಿದು ರೈಸ್ ಬಾತ್ ಮಾಡ್ಲಿಕ್ಕೆ ನಾನು ಏನೇನು ತರಕಾರಿ ತಗೊಂಡಿದ್ದೀನಿ ಅಂದ್ರೆ ಕ್ಯಾರೆಟ್ ತಗೊಂಡಿದ್ದೀನಿ ಆಲೂಗಡ್ಡೆ ಬೀನ್ಸ್ ಮತ್ತೆ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಪಲಾವ್ ಎಲೆ ತಗೊಂಡಿದ್ದೀನಿ ಒಂದ್ ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ರೈಸ್ ಬಾತ್ ಮಾಡ್ಲಿಕ್ಕೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ತುಪ್ಪದಲ್ಲಿ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ ಅದು ಕಾದ ನಂತರ ಲವಂಗ ಹಾಕ್ತೀನಿ ಚಕ್ಕೆ ಪಲಾವ್ ಎಲೆ ಹಾಕ್ತಾ ಇದೀನಿ
ಸ್ವಲ್ಪ ಬೆಂದ ನಂತರ ರುಬ್ಬಿರೋ ಮಸಾಲಾ ಹಾಕ್ತೀನಿ ರುಬ್ಬಿರೋ ಮಸಾಲಾ ಫುಲ್ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಹುರಿತೀನಿ ನಾನು ಹಸಿ ವಾಸನೆ ಹೋಗಿದೆ ನಾನೀಗ ಈರುಳ್ಳಿ ಹಾಕ್ತಾ ಇದೀನಿ ತರಕಾರಿ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ತರಕಾರಿನ ಇದ್ರೆ ಸ್ವಲ್ಪ ಹುರಿತೀನಿ ಉಪ್ಪು ಹಾಕ್ತೀನಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ आम नो हाक बरतल तोड़ी अखी हाक्ता ಸ್ವಲ್ಪ ಅಕ್ಕಿನ ಇದರಲ್ಲಿ ಹುರಿತೀನಿ ಅಷ್ಟೇನೆ ಮತ್ತೆ ಏನಿಲ್ಲ ಒಂದಕ್ಕೆ ಎರಡೇ ನೀರು ಹಾಕಬೇಕಿದೋ ತುಂಬಾ ಹಾಕಬಾರದು ಹುರಿದಿದೆ ಈಗ ಸ್ವಲ್ಪ ನೀರು ಹಾಕ್ತೀನಿ ನಾನು ಕರೆಕ್ಟ್ ಆಗಿ ಅಳತೆ ಮಾಡಿ ಒಂದಕ್ಕೆ ಎರಡು ಹಾಕ್ತಾ ಇದೀನಿ ಅಷ್ಟೇನೆ ಈಗ ಉಪ್ಪು ನೋಡ್ಕೊಂಬೇಕು ಎಷ್ಟು ಬೇಕಷ್ಟು ಹಾಕಕಾಗುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ ಉಪ್ಪು ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಸ್ವಲ್ಪ ಕುದಿ ಬಂದ ತಕ್ಷಣ ಮುಚ್ಚಳ ಹಾಕ್ತೀನಿ ಒಂದು ವಿಶಲ್ ಆದ್ರೆ ಸಾಕು ಬೇಗ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ರೈಸ್ ಮತ್ತ ಅದು ಆತರನೇ ಇರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಕುದಿತಾ ಇದೆ ನಾನು ಈಗ ಮುಚ್ಚಳ ಹಾಕ್ತೀನಿ ಆಗಿದೆ ರೈಸ್ ಬಾತ್ ಆಗಿದೆ ರೈಸ್ ಬಾತ್ ಲಂಚ್ ಬಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಅಷ್ಟೇನೆ ಚೆನ್ನಾಗಿರುತ್ತೆ ಇವತ್ತು ಮಂಗಳವಾರ ಸಂಕಷ್ಟಿ ಇದೆ ಹಾಗಾಗಿ ದೇವರಿಗೆ ನಾನು ಎಕ್ಕೆ ಇರುತ್ತಲ್ಲ ಬಿಳಿ ಎಕ್ಕೆ ಅದರ ಮಧ್ಯದ್ದು ತೆಗೆದು ಸುರಿದು ದೇವರಿಗೆ ತುಂಬಾ ಶ್ರೇಷ್ಠ ಅಂತ ಇದು ಯಾರು ಇದ್ರೆ ಈ ತರ ಹಾರ ಮಾಡಿ ದೇವರಿಗೆ ಹಾಕಿ ನಾನು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಈ ತರ ಸುರಿತಾ ಇದೀನಿ ದಾರದಲ್ಲಿ ಮತ್ತೆ ಕೆಂಪು ದಾಸವಾಳ ಹೂ ಇರುತ್ತಲ್ಲ ಅದು ಕೂಡ ತುಂಬಾ ಶ್ರೇಷ್ಠ ಅಂತ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ನಮ್ಮೂರಲ್ಲಿ ಗಣಪತಿ ದೇವಸ್ಥಾನ ತೋರಿಸ್ತೀನಿ ಸಣ್ಣದು ತುಂಬಾ ಚೆನ್ನಾಗಿದೆ ಕಲ್ಲಿಂದ ದೇವಸ್ಥಾನ ತುಂಬಾ ಜನ ಇದ್ರೆ ವಿಡಿಯೋ ಮಾಡಲ್ಲ ಈ ತರ ಸುರಿದು 21 ಸುರಿ ನಾನು ತುಂಬಾ ಹೂ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ದೆ ತುಂಬಾ ಹೂ ಬಿಟ್ಟಿರ್ಲಿಲ್ಲ ಹಾಗಾಗಿ 21 ಸಿಕ್ಕಿದೆ ನನಗೆ ಅದನ್ನ ಮನೆಯಲ್ಲಿ ದೇವರಿಗೆ ಈ ತರ ಮಾಡ್ತಾ ಹಾಕ್ತೀನಿ ತುಂಬಾ ಒಳ್ಳೇದಂತ ಇದು ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ನೋಡೋಣ ಅಂತ ಯಾವತ್ತೂ ಮಾಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ತರ ಸುರಿತಾ ಇದ್ದೀನಿ ಅಷ್ಟೇ ದಾರ ಸೂಜಿಲಿ ಇಲ್ಲಿ ಹಿಂದ್ಗಡೆಯಿಂದ ಸುರಿತಾ ಇದ್ದೀನಿ ಸುರಿದು ಹಾರ ಮಾಡ್ತಾ ಇದ್ದೀನಿ ತುಂಬಾ ಚೆಂದ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ
ನೋಡಿ ಗಣಪತಿ ಮತ್ತೆ ಇವತ್ತು ಗಣಪತಿಗೆ ಇದರಲ್ಲಿ ಕೊಬ್ರಿ ಎಣ್ಣೆಯಲ್ಲಿ ದೀಪ ಹಚ್ಚಬೇಕಂತೆ ನಾನು ಹಚ್ಚತೀನಿ ಕೊಬ್ರಿ ಎಣ್ಣೆ ದೀಪ ಹಚ್ಚಿ ಪೂಜೆ ಮಾಡಬೇಕಂತೆ ತುಂಬಾ ಒಳ್ಳೆದಂತೆ ಮತ್ತೆ ಕೆಮ್ಮೆ ಬಿಟ್ಟಿತ್ತು ಕೊಯ್ದಿದ್ದೀನಿ ಇದು ಇತ್ತಲ್ಲ ಹಾಗಾಗಿ ಇದನ್ನ ಪೂಜೆಗೆ ಮನೆ ಹತ್ರ ಇತ್ತಲ್ಲ ನಮ್ಮ ಮನೆಯಲ್ಲೇ ಇದೆ ಇದು ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪೂಜೆ ಮಾಡ್ತಾ ಇದೀನಿ ತೋಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂತಾ ಇದೀನಿ 21 ಕರ್ಕೆ ಮತ್ತೆ ಇದು ಕೆಂಪು ದಾಸವಾಳ ಹೂ ನಾನು ದೇವಸ್ಥಾನದಲ್ಲಿ ತುಂಬಾ ನೋಡಿದ್ದೆ ತಂದು ಕೊಡ್ತಿದ್ರು ಈ ತರ ಇದು ಹೇಗೆ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಆಮೇಲೆ ನೋಡಿದೆ ಒಂದಿನ ಹಾರ ತಗೊಂಡ ಅವಾಗ ಗೊತ್ತಾಯ್ತು ಹೀಗೆ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಕಾಣುತ್ತೆ ಗಣಪತಿಗೆ ತಂದು ಕೊಡ್ತಾರೆ ಅಲ್ಲಿ ಅದು ಬೆಣ್ಣೆ ಅಲಂಕಾರ ಮಾಡಿರ್ತಾರೆ ಎಷ್ಟು ಚಂದ ಮಾಡಿರ್ತಾರೆ ಅಂದ್ರೆ ಯಾವತ್ತಾರ ಒಂದಿನ ಬೆಣ್ಣೆ ಅಲಂಕಾರ ಮಾಡಿದಾಗ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನಾನು ಹೋಗಬೇಕಿತ್ತು ತುಂಬಾ ದಿನ ಆಗಿತ್ತು ಹೋಗದೆ ಹಣ್ಕಾಯಿ ಮಾಡಿಸಬೇಕು ನನ್ನೊಂದು ಹರಕೆ ಇತ್ತು ಇವತ್ತು ಹೋಗ್ತೀನಿ ಆಗಿದೆ 21 ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗಣಪತಿ ಫೋಟೋ ಇದೆ ದೇವರ ಕೋಣೆಯಲ್ಲಿ ಅದಕ್ಕೆ ಹಾಕ್ತೀನಿ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು ಸಂಕಷ್ಟಿ ಅಲ್ಲ ಹಾಗಾಗಿ ದೇವರಿಗೆ ಪೂಜೆ ಮಾಡಿದ್ದೀನಿ ನಾನು ಗಣಪತಿಗೆ ಈ ದೇವರಿಗೆ ಒಂದು ಸಣ್ಣ ಹಾರ ಮಾಡಿದ್ದೀನಿ ಇದು ಇಡಗುಂಜಿ ಗಣಪತಿ ನೈವೇದ್ಯಕ್ಕೇನೂ ಇರಲಿಲ್ಲ ಇವತ್ತು ಹಾಗಾಗಿ ದ್ರಾಕ್ಷಿನ ಹಿಡಿದಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಯಾರಿಲ್ಲ ನಾನು ಮಗಳು ಮಾತ್ರ ಮಗ ಮತ್ತೆ ನಮ್ಮನೆಯವರು ಫಂಕ್ಷನ್ ಹೋಗಿದ್ದಾರೆ ಈಗ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಚಿತ್ರಾನ್ನಕ್ಕೆ ಖಾರ ಮಾಡಿಟ್ಟು ಹೋಗೋಣ ಅಂತ ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು ಸ್ನಾನ ಆಗೋದು ಅನ್ನ ಆಗಿದೆ ಮಗಳಿಗೆ ಇವತ್ತು ಟೆಸ್ಟ್ ಇದೆ ಅವಳು ಮಧ್ಯಾಹ್ನ 1:30 ಬಿಡ್ತಾರೆ ಅವಳಿಗೆ ಹೋಗಿ ಕರ್ಕೊಂಡ್ಬರ್ಬೇಕು ದೇವಸ್ಥಾನಕ್ಕೂ ಹಾಗೆ ಕರ್ಕೊ ಬರೋಣ ಅಂತ ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಇವತ್ತು ಸಂಕಷ್ಟಿ ಅಲ್ಲ ಶೇಂಗಾಕ ಬಿಟ್ಕೊಂತ ಇದ್ದೀನಿ ಅಂದ್ರೆ ನಮ್ಮನೇರು ನಮ್ ತೋಟದಲ್ಲಿ ತುಂಬಾ ನಿಂಬೆಹಣ್ಣು ಆಗ್ತಾ ಇದೆ ಅಲ್ಲಿ ಯಾರಾದ್ರೂ ಕೊಯ್ದು ಬಿಡ್ತಾರೆ ಅಂತ ನಮ್ಮನೇರು ಈ ತರ ಕಾಯಿ ಕಾಯಿ ಕೊಡ್ಕೊಂಡ್ ಬರ್ತಾ ಇದಾರೆ ನಾನು ಅಂದೆ ಕೊಯ್ಬೇಡಿ ಹಣ್ಣಾರು ತದ್ರಿ ನಾನು ಸ್ವಲ್ಪ ಉಪ್ಪಿನಕಾಯಿ ಮಾಡ್ತೀನಿ ಅಂದೆ ಅಲ್ಲಿ ಬಿಡೋದಿಲ್ಲ ಎಲ್ಲ ಓಡಾಡ್ತಿರ್ತಾರೆ ಜನ ಮತ್ತೆ ಯಾರು ಕೊಯ್ದಾರೆ ಅಂತ ಗೊತ್ತಾಗಲ್ಲ ಹಾಗಾಗಿ ಹೀಗೆ ಕೊಯ್ಕೊ ಬಂದ್ಬಿಡ್ತಾರೆ ಬೇಗ ಬೇಗ ತೋರಿಸ್ತೀನಿ ಇವತ್ತು ನಮ್ಮ ದೇವಸ್ಥಾನನ ಗಣಪತಿ ದೇವಸ್ಥಾನ ಸ್ವಲ್ಪ ತುಂಬಾ ಜನ ಇದ್ರೆ ಮಾಡಲ್ಲ ವಿಡಿಯೋನ ಯಾರು ಇಲ್ಲ ಅಂದ್ರೆ ಮಾಡ್ತೀನಿ ನಾನು ಹರಕೆ ಇತ್ತು ನಂದು ಹಣ್ಕಾಯಿ ಮಾಡ್ಕೋದಿತ್ತು ಹೋಗಿ ಹಣ್ಕಾಯಿ ಮಾಡ್ಕೊಂಡು ಬರ್ತೀನಿ ಮನೇಲಿ ಯಾರು ಇಲ್ಲ ಅಂದ್ರೆ ಅಡಿಗೆ ಮಾಡಕ್ ಬೇಜಾರಾಗುತ್ತೆ ಹಾಗಾಗಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅವಳಿಗೂ ಇಷ್ಟ ಚಿತ್ರಾನ್ನ ಅವಳಿಗೆ ಬರೀ ಒಗ್ಗರಣ ಚಿತ್ರಾನ್ನ ಇಷ್ಟ ನನಗೆ ಅದು ರುಬ್ಬಿ ಹಾಕಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅವಳು ಅದನ್ನು ತಿನ್ನಲ್ಲ ಹಾಗಾಗಿ ಈ ಚಿತ್ರಾನ್ನ ಮಾಡ್ತೀನಿ ಹೊರಟಿದ್ದೀನಿ ಹಣ್ಣಿಲ್ಲ ಹಣ್ಣು ತಗೊಂಡು ಅಂಗಡಿಲಿ ಹೋಗ್ತೀನಿ ಚಿತ್ರಾನ್ನದ ಖಾರ ಮಾಡ್ತಾ ಇದ್ದೆ ಅಮ್ಮ ಫೋನ್ ಮಾಡಿದ್ರು ಅಲ್ಲಿಗೆ ನಿಲ್ಲಿಸ್ತೆ ವಿಡಿಯೋನ ಚಿತ್ರಾನ್ನದ ಖಾರ ಆಗಿದೆ ನಮ್ಮನೆಯವ್ರು ಊರಿಂದ ಪಪ್ಪಳೆ ಹಣ್ಣು ತಂದಿದ್ರು ಹೆಚ್ಚಣ್ಣ ಅಂತ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಫೋನ್ ಮಾಡಿದ್ರಲ್ಲ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ಹೋಗಿ ಬಂದು ಹೆಚ್ಚುತ್ತೀನಿ ತುಂಬಾ ಚೆನ್ನಾಗಿದೆ 3-4 ಹಣ್ಣು ತಂದಿದ್ರು ಎಲ್ಲ ಒಟ್ಟಿಗೆ ಹಣ್ಣಾಗ್ಬಿಡ್ತು ನಾನು ಎಲ್ಲರಿಗೂ ಹಂಚಿನೇ ಖಾಲಿ ಮಾಡಿದೆ ಇದನ್ನ ತಗೊಂಡು ಹೋಗ್ತೀನಿ ಹಣ್ಣನ್ನು ತಗೊಂಡ್ಬೇಕು ಬಾಕಿ ಎಲ್ಲ ಇದೆ ಕರ್ಕೆ ತಗೊಂಡಿದ್ದೀನಿ ಒಂದಷ್ಟು ಹೂ ತಗೊಂಡಿದ್ದೀನಿ ಮನೇಲಿ ದಾಸವಾಳ ಹೂ ಬಿಟ್ಟಿತ್ತಲ್ಲ ಗಣಪತಿಗೆ ದಾಸವಾಳ ಹೂ ತುಂಬ ಶ್ರೇಷ್ಠ ಹಾಗಾಗಿ ದಾಸವಾಳ ಹೂ ತಗೊಂಡಿದ್ದೀನಿ ದೇವಸ್ಥಾನದಲ್ಲಿ ಸಿಗ್ತೀನಿ ನಿಮಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಈಗ ಬಂದು ಮಗಳು ಅವಳಿಗೆ ನಿಂಬೆ ಹುಳಿ ಚಿತ್ರಾನ್ನ ಬೇಕಂತೆ ನಂಗೆ ಹುಣಸೆ ಹುಳಿ ಬೇಕು ಅದಕ್ಕೆ ನೀನು ಬೇರೆ ಕಲ್ಸ್ಕೊ ನಾನು ಬೇರೆ ಕಲ್ಸ್ಕೊಂತೀನಿ ಅಂದ್ರೆ ಇಲ್ಲ ಹುಣಸೆ ಹುಳಿನೇ ಕಲ್ಸೋ ಅಡ್ಡಿಲ್ಲ ಅಂತ ತುಂಬಾ ಜನ ಇದ್ರು ದೇವಸ್ಥಾನದಲ್ಲಿ ಗಣಹೋಮ ಇರುತ್ತೆ ಈ ಟೈಮಲ್ಲಿ ಮಂಗಳವಾರ ಅಲ್ಲ ಹಾಗಾಗಿ ತುಂಬಾ ಜನ ಬಂದಿದ್ರು ಇವತ್ತು
ಬಿಸಿ ಚಿತ್ರಾನ್ನ ಸ್ವಲ್ಪ ಈರುಳ್ಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಏನು ಬೇಡ ಇದಕ್ಕೆ ಸ್ವಲ್ಪ ಅನ್ನ ಮೆತ್ತಗಾಗಿಬಿಡ್ತು ನಂದು ಬಿಸಿ ಬಿಸಿ ಇದೆ ಚಿನ್ನಿ ನೀನು ಹುಳಿ ಇದು ನಿಂಬೆ ಹುಳಿ ಹಾಕಂತೀಯ ಹಾ ಬೇರೆ ತಕ್ಕಿಡ್ಲ ಹಾ ನಿಂಗೆ ಹುಣಸೆ ಹುಳಿ ಬೇಡವಾ ನನಗೆ ಹುಣಸೆ ಹುಳಿ ಇಷ್ಟ ಅವಳಿಗೆ ನಿಂಬೆ ಹಣ್ಣಿನ ಇಷ್ಟ ಚಿತ್ರನಕ್ಕೆ ಉದ್ರುದ್ರ ಆಗಿದ್ರೆ ಅನ್ನ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮೆತ್ತಗಾಗಿಬಿಡ್ತು ತಗಳೆ ಚಿತ್ರನ ಮೇಲೆ ಶೇಂಗಾ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಗರಿಗರಿಯಾಗಿರುತ್ತೆ ಶೇಂಗಾ ಸ್ವಲ್ಪ ಈರುಳ್ಳಿ ಮತ್ತೆ ಏನು ಇಲ್ಲ ಇವತ್ತು ಊಟಕ್ಕೆ ಅವಳು ಬೆಳಗ್ಗೆ ಮಾಡಿದ್ದು ಸ್ವಲ್ಪ ರೈಸ್ ಬಾತ್ ಇತ್ತು ಅದನ್ನ ತಿಂತಾ ಇದ್ದಾಳೆ ಅವಳಿಗೆ ತುಂಬಾ ಇಷ್ಟ ಅವಳು ಹೇಳಿದಕ್ಕೆ ನಾನು ಮಾಡಿದೆ ಲಂಚ್ ಬಾಕ್ಸ್ ಸಿಗೋಲ್ಲ ಚೆನ್ನಾಗಾಗುತ್ತೆ ನಮ್ಮ ಮನೆಯವರು ಒಯ್ದ್ರು ಸ್ವಲ್ಪ ಮಧ್ಯಾಹ್ನ ಇಬ್ರು ಮಲಗಿದೀವಿ ಈ ರಾತ್ರಿ ನಿದ್ದೆ ಕಾಫಿ ಅದೇ ಒಂಥರ ತಲೆ ಭಾರ ಅನಿಸ್ತಾ ಇದೆ ನಾಳೆ ಕುಡಿಯಕ್ ಮಾಡ್ಕೊಡೆ ಅಂದೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಮಲಗಲ್ಲ ನಾನು ಯಾವಾಗ್ಲೂ ಇವತ್ತು ಯಾಕೋ ಮಲಗಿದ್ನೇ ನಂಗೆ ಒಂಥರ ಸಮಾಧಾನನೇ ಆಗ್ತಿಲ್ಲ ಒಂಥರ ಆಗ್ತಿದೆ ನಮ್ಗೆ ಇಷ್ಟ ಆಗಿದೆ ಪಾತ್ರೆ ಒರೆಸಿದೀನಿ ಜೋಡಿಸ್ಬೇಕೀಗ ಸ್ಪೂನ್ ಒಂದಿಷ್ಟಿದೆ ಬರ್ಸೋದು ಫಸ್ಟ್ ಕಾಫಿ ಕುಡ್ಕೊಂತೀನಿ ತಣ್ಣಗಾಗ್ಬಿಡುತ್ತೆ ನಂಗೆ ಮಧ್ಯಾಹ್ನ ಮಲಗಿದ್ರೆ ಆಗದೇ ಇಲ್ಲ ಮಲಗಬಾರ್ದಿತ್ತು ನಾನು ಚೆನ್ನಾಗಿ ಮಾಡ್ಕೊಟ್ಟಿದ್ದಾಳೆ ಏನಾದ್ರು ಸಣ್ಣ ಸಣ್ಣ ಪುಟ್ಟ ಅದು ಕೆಲಸ ಹೇಳ್ಬೇಕಾಗತ್ತೆ ಮಕ್ಕಳಿಗೆ ಪಾತ್ರೆ ಒರೆಸ್ಕೊಡ್ತಾಳೆ ಇಲ್ಲ ಅದನ್ನ ಹೇಳಿದ್ರೆ ಪಾತ್ರೆ ಒರೆಸ್ಕೊಡ್ತಾಳೆ ಚೆನ್ನಾಗಿ ಜೋಡ್ಸಕ್ ಬರಲ್ಲ ಬಂದೇ ಇಲ್ಲ ಬಾ ಇವತ್ತು ಹೋದಲ್ಲ ಆರೂವರೆ ಆಗಿದೆ ಟಿವಿ ನೋಡ್ತಾ ಕುತ್ಕೊಂಡಿದ್ದಾನೆ ಮೂವಿ ನೋಡ್ತಾ ಇದ್ದಾನೆ ಏನಮ್ಮ ಯಾಕೋ ಮಮ್ಮಿ ಬಹಳ ಮುದ್ದೆ ಮಾಡ್ತಿದ್ಯಲ್ಲ ತಿಂಡಿ ಸಂಜೆ ಚಪಾತಿ ಮಾಡಿ ಹೆಸರುಕಾಳು ಪಲ್ಯ ಮಾಡೋಣ ಅಂತ ಇದ್ದೀನಿ ಸಂಜೆ ಬೆಳಗ್ಗೆ ಪಲಾವ್ ಬೆಳಗ್ಗೆ ಇದು ರೈಸ್ ಬಾತ್ ಮಾಡಿದ್ದೆಲ್ಲ ಹಾಗಾಗಿ ಏನ್ ಮಾಡೋಣ ಏನ್ ಮಾಡೋಣ ಚಪಾತಿ ಮಾಡಿ ಪಲ್ಯ ಮಾಡ್ತೀನಿ ನಿಂಗೆ ಏನಾದ್ರು ಬೇರೆ ಮಾಡ್ಕೊಡ್ಲ ಪಾವ್ ಬಾಜಿ ನಿನ್ನೆ ತಿಂದಿದ್ಯಲ್ಲ ಸಾಕು ಪಾವ್ ಬಾಜಿ ಬೇಕಂತ ನಿಂಗೆ ನಿನ್ನೆ ತಿಂದಿದ್ಯಲ್ಲ ಸಾಕು ಇಲ್ಲಿಗೆ ಇವತ್ತಿನ ಈ ಬ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಯಾರಾದ್ರೂ ಹೊಸ್ತಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಹಾಕಿರೋ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬೈ